शुद्धज्ञानैकमूर्तये निर्मलाय प्रशांताय तस्मै श्री गुरवे नमः। सर्वे जना सुखिनो भवन्तु, लोका समस्ता सुखिनो भवन्तु। ओम श्री गुरु बसवलिंगाय नमः। ओम श्री गुरु बसवलिंगाय नमः। ॐ श्री गुरु बसवलिंगाय नमः। ॐ शांति शांति शांति। बसव वाहिनिय एल्ल वीक्षक बंधुगळिगे वैद्य श्री माडव अनंत शरणो शरणार्थिगळु आत्मीयरे, तम्मेल्लरिगू बसव योग कार्यक्रमक्के ಸ್ವಾಗತವನ್ನು ಬಯಸ್ತಾ, ಈಗ ಮಕ್ಕಳಾಗದಿರುವ ಸಮಸ್ಯೆಗಾಗಿ ಯೋಗವನ್ನು ನೋಡ್ತಾ ಇದೆ. ಮಕ್ಕಳಾಗದಿರುವುದು ನಮ್ಮಲ್ಲಿ ಹಲವಾರು ಸಮಸ್ಯೆಗಳಿಗೆ, ಹಲವಾರು ಚಿಂತೆಗಳಿಗೆ, ಹಲವಾರು ಕಾಯಿಲೆಗಳಿಗೆ ಕಾರಣ ಆಗ್ತದೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏನಾಗಬೇಕು, ಬಾಲ್ಯದಲ್ಲಿ, ಯೌವನದಲ್ಲಿ, ಮಧ್ಯ ವಯಸ್ಸಿನಲ್ಲಿ, ಮುಪ್ಪಿನಲ್ಲಿ ಕೆಲವೊಂದಿಷ್ಟು ಪ್ರಕ್ರಿಯೆಗಳಿರ್ತವೆ ಮನುಕುಲಕ್ಕೆ, ಮನುಷ್ಯನ ಜೀವನಕ್ಕೆ. ಅವು ನಡೆದಾಗ ಆ ಮನುಷ್ಯ ಭಾಳ ಆನಂದಮಯವಾಗಿರ್ತಾನೆ. ಮನೆಯಲ್ಲಿ ಸುಖ ಸಮೃದ್ಧಿ ಎಲ್ಲ ಇರ್ತದೆ, ಮನೆಯಲ್ಲಿ ಮಕ್ಕಳೇ ಇಲ್ಲ ಅಂದರೆ ಹೇಗಾಗ್ತದೆ? ಬಹಳ ಸಮಸ್ಯೆಗಳು, ಮಾನಸಿಕ ಖಿನ್ನತೆಗಳು, ಮಾನಸಿಕ ತೊಂದರೆಗಳು ನಮಗೆ ಕಾಡಲಿಕ್ಕೆ ಶುರು ಮಾಡ್ತವೆ. ಹಾಗಾಗಿ ಮಕ್ಕಳು ಆಗಲಿಲ್ಲ ಅಂತ ನಾವು ಕೊರಗಬೇಕಾಗಿಲ್ಲ. ನಾವು ಹೇಳ್ತಕ್ಕಂಥ ಈ ಸುಲಭೋಪಾಯಗಳನ್ನು ನೀವು ಸರಿಯಾಗಿ ಆಚರಣೆ ಮಾಡಿದ್ರೆ ನಿಮಗೆ ನೂರಕ್ಕೆ ನೂರು ಮಕ್ಕಳು ಆಗ್ತಿರ್ತಾರೆ. ಇನ್ನು ಕೆಲವು ಜನ ಮಕ್ಕಳು ಆಗ್ತಕ್ಕಂಥ ಒಂದು ಹೊಸ್ತಿಲಲ್ಲಿ ಬಂದು ಎಡುತ್ತಾ ಇರ್ತಾರೆ, ಅಂದರೆ ಗರ್ಭ ನಿಲ್ತದೆ, ಅದೇನಾಗ್ತದೆ, ಅಬಾರ್ಷನ್ ಆಗ್ತದೆ, ತಂತಾನೇ ಅದು ಗರ್ಭ ಏನಾಗ್ತದೆ, ಹೊರಗಡೆ ಹೋಗ್ತದೆ. ಅದಕ್ಕೆ ಒಂದು ಮನೆ ಮದ್ದನ್ನು ನೀವು ಮಾಡ್ಕೋಬಹುದು. ಈ ಉತ್ತರಾಣಿ ಎಲೆಗಳು, ಒಂದು ಏಳೆಂಟು ಉತ್ತರಾಣಿ ಎಲೆಗಳು, ಅದನ್ನು ಚೆನ್ನಾಗಿ ಜಜ್ಜಿ ರಸ ತೆಗೆದು ಅದನ್ನು ನೀವು ಕಲ್ಸಕ್ರೆಯ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಹಾಲನ್ನು ಸೇರಿಸಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಈ ಒಂದು ಗರ್ಭಪಾತ ಅಂತಕ್ಕಂಥದ್ದು ನಿಲ್ತದೆ ಉತ್ತರಾಣಿ ಎಲೆಗಳನ್ನು. ಅದರ ಜೊತೆಗೆ ವಾತ ವಿಕಾರಗಳಿಂದ ನಮ್ಮ ಗರ್ಭಪಾತ ಆಗ್ತಿರ್ತದೆ ಮತ್ತು ಗರ್ಭ ನಿಲ್ಲಲ್ಲ. ಆ ವಾತ ವಿಕಾರಗಳನ್ನು ದೂರ ಮಾಡಲಿಕ್ಕೆ ಬಿಳಿ ಸಾಸಿವೆ, ಕರಿ ಉದ್ದು, ಬಿಳಿ ಸಾಸಿವೆ ಮತ್ತು ಕರಿ ಉದ್ದು ಇವೆರಡನ್ನು ಏನು ಮಾಡಬೇಕು, ನೆನೆಸಿ ಅದನ್ನು ಹಾಲಿನೊಂದಿಗೆ ಜ್ಯೂಸ್ ಥರ ಮಾಡಿ ಅದನ್ನು ಹಾಲು ತೆಗೆದು ಸೇವನೆ ಮಾಡೋದ್ರಿಂದ ವಾತ ದೋಷದಿಂದ ಬರ್ತಕ್ಕಂಥ ಗರ್ಭಕೋಶದ ಸಮಸ್ಯೆಗಳಿಗೆ ಇದೇನು ಮಾಡ್ತದೆ, ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತದೆ. ವಾತದೋಷದಿಂದ ಉಂಟಾಗಿರ್ತಕ್ಕಂಥ ಈ ಒಂದು ಮಕ್ಕಳಾಗದಿರುವ ಸಮಸ್ಯೆಗೆ ಇದು ಅತ್ಯದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ತುಂಬಿ ಆ ಮಕ್ಕಳಾಗುವಂತೆ ಮತ್ತೆ ಇದು ಏನು ಮಾಡ್ತದೆ, ಕೆಲಸ ಮಾಡ್ತದೆ. ಹಾಗಾಗಿ ಅದರ ಜೊತೆಗೆ ಈ ವಾತದೋಷ ನಿವಾರಣೆಗೆ ನಮ್ಮ ಶರೀರದಲ್ಲಿ ವಾತದ ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋಕ್ಕೆ ಹಲವಾರು ಆಸನಗಳನ್ನು ಅಭ್ಯಾಸ ಮಾಡಬೇಕಾಗುತ್ತೆ. ಅದನ್ನು ಹೇಳಿದ್ನಲ್ಲ, ತ್ರಿಕೋನಾಸನ, ಪ್ರಸಾರಿತ ಪಾದೋತ್ಥಾನಾಸನ,
ಅರ್ಥ ಆಯ್ತಾ? ಅದರ ಜೊತೆಗೆ ಪ್ರಸಾರಿತ ಭುಜಂಗಾಸನ, ಅದನ್ನು ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ಈಗ ಹೀಗೆ ನಿಧಾನವಾಗಿ ಮೇಲೆದರಬೇಕು. ಈಗ ಮೊದಲನೇದಾಗಿ ನಾವೇನು ಮಾಡೋಣ, ತ್ರಿಕೋನಾಸನವನ್ನು ಮಾಡೋಣ. ಹಾಗಾಗಿ ತ್ರಿಕೋನಾಸನವನ್ನು ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡಿ. ಎರಡು ಕಾಲು ಅಗಲ ಮಾಡ್ಕೋಬೇಕು, ಎಡಗಾಲನ್ನು ಎಡಗಡೆಗೆ ನೇರವಾಗಿ ತಿರುಗಿಸ್ಕೋಬೇಕು, ಬಲಗಾಲಿ ಕಡೆ ಮುಂದೆ ಮುಖ ಮಾಡಿರಬೇಕು. ನಿಮ್ಮ ಎರಡೂ ಕೈಗಳು ಭುಜಕ್ಕೆ ನೇರವಾಗಿರಬೇಕು. ನಿಧಾನವಾಗಿ ಎಡಗೈಯನ್ನು ಎಡಗಾಲ ಪಾದದ ಮೇಲೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಬೇಕು. ಮೇಲೆ ನೋಡಬೇಕು, ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡ್ತಾ ಹೋಗಬೇಕು. ವಾಪಸ್ ಈ ರೀತಿ ಮಾಡೋದ್ರಿಂದ ನಮ್ಮ ವಾಯುವಿನ ಸಮಸ್ಯೆ, ವಾತ ವಿಕಾರದಿಂದ ಆಗ್ತಕ್ಕಂಥ ಈ ಗರ್ಭದ ಸಮಸ್ಯೆಗಳು ಏನಾಗ್ತವೆ, ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ವಾತ ವಿಕಾರದಿಂದ ಗರ್ಭಕೋಶದಲ್ಲಿ ಹಲವಾರು ತೊಂದರೆಗಳಾಗ್ತವೆ. ಫೆಲೋಪಿಯನ್ ಟ್ಯೂಬ್ ಕೂಡ ಬ್ಲಾಕ್ ಆಗ್ತದೆ, ಥೈರಾಯ್ಡ್ ಕೂಡ ನಮ್ಮ ಗರ್ಭಾಶಯವನ್ನು ತೊಂದರೆಗೆ ಒಳಪಡಿಸ್ತದೆ. ಹಾಗಾಗಿ ಈ ಒಂದು ತ್ರಿಕೋನ ಆಸನವನ್ನು ಮಾಡೋದ್ರಿಂದ ಆ ವಾತ ವಿಕಾರ ದೂರವಾಗ್ತಾ ಬರ್ತದೆ. ಆವಾಗ ನಮ್ಮಲ್ಲಿ ಗರ್ಭಧಾರಣೆಯ ಶಕ್ತಿ ವೃದ್ಧಿಸ್ತಾ ಹೋಗ್ತದೆ. ಹೀಗೆ ಈ ಆಸನವನ್ನು ನಿಧಾನವಾಗಿ ಒಂದೊಂದು ಸರಿ ಕೂಡ ಈ ಆಸನದಲ್ಲಿ ನಿಂತಾಗ ಕನಿಷ್ಠ ಪಕ್ಷ 1 ನಿಮಿಷದಿಂದ 3 ನಿಮಿಷದವರೆಗೂ ನಿಲ್ತಕ್ಕಂಥ ಅಭ್ಯಾಸವನ್ನು ಮಾಡಬೇಕು. ಇನ್ನಷ್ಟು ಮಾಹಿತಿಗಳನ್ನು ವಿರಾಮದ ನಂತರ ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ಗರ್ಭಕೋಶವನ್ನು ಶಕ್ತಿಯುತಗೊಳಿಸಲಿಕ್ಕೆ ಗರ್ಭಕೋಶದ ಒಳಗಡೆ ಇರತಕ್ಕಂಥ ಪಿತ್ತ ಮತ್ತು ವಾತ ದೋಷದ ನಿವಾರಣೆ ಮಾಡಿಕೊಳ್ಳಿಕ್ಕೆ ನಾವು ಇನ್ನೂ ಹಲವಾರು ಆಸನಗಳನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಅದರ ಜೊತೆಗೆ ಈ ಆಸನ ಅಭ್ಯಾಸದ ಜೊತೆಗೆ ನಾವು ನೀರನ್ನು ಸರಿಯಾಗಿ ಸೇವನೆ ಮಾಡಬೇಕು. ಅಂದರೆ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ನಾವು 16 ಬಾರಿ ನೀರು ಕುಡಿಬೇಕು. ಅರ್ಥ ಆಯಿತಾ? ಅದರ ಜೊತೆಗೆ ನಾವು ನೀರಿನ ಅಂಶ ಕಡಿಮೆ ಇರದೇ ಥರ ನೋಡ್ಕೊಳ್ಳಿಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಶರೀರವನ್ನು ಸ್ವಲ್ಪ ಕೂಲಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಶರೀರವನ್ನು ಕೂಲಾಗಿಟ್ಕೊಳ್ಳೋದಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ತಂಪಾದ ಪದಾರ್ಥಗಳನ್ನು ಸೇವನೆ ಮಾಡ್ತಕ್ಕಂಥದ್ದು. ಅಂದರೆ ಸೋರೆಕಾಯಿ ಆಗಿರ್ಬೋದು, ಅದರ ಜೊತೆಗೆ ಮೂಲಂಗಿ ಆಗಿರ್ಬೋದು, ಇವೆಲ್ಲ ಪದಾರ್ಥಗಳು ನಮ್ಮ ಶರೀರವನ್ನು ತಂಪು ಮಾಡ್ತವೆ. ಸೋರೆಕಾಯಿಯನ್ನು ಸ್ವಲ್ಪ ಹೆಚ್ಚು ಬಳಸಬೇಕು. ಯಾರು ಫ್ಯಾಟಿಂದ ಆಗಿರ್ತಕ್ಕಂಥ ಗರ್ಭಕೋಶದ ಸಮಸ್ಯೆಗಳು ಬಹಳ ಬೇಗ ನಿವಾರಣೆ ಆಗ್ತವೆ. ಫ್ಯಾಟಿಂದ ಆಗಿರ್ತಕ್ಕಂಥ ಸಮಸ್ಯೆಗಳಿಂದ ನಿಮಗೇನಾದರೂ ಗರ್ಭ ನಿಲ್ಲಿಲ್ಲ ಅಂದರೆ ನೀವು ಸೋರೆಕಾಯಿಯನ್ನು ಜಾಸ್ತಿ ಬಳಸಬೇಕು. ಅದರ ಜೊತೆಗೆ ಈ ಆಸನಗಳನ್ನು ಕೂಡ ಅಭ್ಯಾಸ ಮಾಡಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಯಾವ ಆಸನ ಅಂದರೆ ಪಾರ್ಶ್ವ ಕೋನಾಸನ. ಪಾರ್ಶ್ವಕೋನಾಸನ ಆದಮೇಲೆ ನೆಕ್ಸ್ಟ್ ಬರೋದು ಪ್ರಸಾರಿತ ಪಾದೋತ್ಥಾನಾಸನ. ಪ್ರಸಾರಿತ ಪಾದೋತ್ಥಾನಾಸನ ನೆಕ್ಸ್ಟು ಪ್ರಸಾರಿತ ಭುಜಂಗಾಸನ. ಇವುಗಳನ್ನ ಹೇಗೆ ಅಭ್ಯಾಸ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಮೊದಲು ಪಾರ್ಶ್ವ ಕೋನಾಸನ, ಎಡಗಾಲನ್ನು ಎಡಗ ತಿರುಗಿಸಿ ಎಡಗಾಲನ್ನು ನೇರ ಬೆಂಡ್ ಮಾಡ್ಕೊಳ್ಳಿ. ನಿಮ್ಮ ಎಡಗೈಯನ್ನು ಎಡಪಾದದ ಹಿಂಬದಿಗೆ ಇಟ್ಕೊಳ್ಳಿ, ಬಲಗೈನ ಮೇಲೆತ್ತಿ. ವಾಪಸ್ ನಿಧಾನವಾಗಿ ಬಲಗಾಲನ ಬಲಬದಿಗೆ ತಿರುಗಿಸಿ ಬೆಂಡ್ ಮಾಡ್ಕೊಳ್ಳಿ.
ಮೇಲೆ ನೋಡಬೇಕು ವಾಪಸ್ ಎಡಗಡೆಗೆ ವಾಪಸ್ ಬಲಗಡೆಗೆ ವಾಪಸ್ ಎಡಗಡೆಗೆ ಒಂದು ಭಾಗದಲ್ಲಿ ನಾವು ಹೆಚ್ಚು ಸ್ಟ್ರೆಚಸ್ಸನ್ನು ಒಂದು ಭಾಗದಲ್ಲಿ ಕಡಿಮೆ ಸ್ಟ್ರೆಚಸ್ಸನ್ನು ಮಾಡಬಾರ್ದು ಎರಡೂ ಭಾಗದಲ್ಲೂ ಕೂಡ ಬ್ಯಾಲೆನ್ಸ್ ಆಗಿರಬೇಕು ಬಲಗಡೆ ಫ್ಲೆಕ್ಸಿಬಲ್ ಆಗಿದೆ ಅಂತ ಬಲಗಡೆ ಜಾಸ್ತಿ ಮಾಡಿ ಎಡಗಡೆ ಕಡಿಮೆ ಮಾಡಿದ್ರೆ ಏನಾಗ್ತದೆ ಸಮಸ್ಯೆ ವೃದ್ಧಿ ಆಗ್ತಾ ಹೋಗುತ್ತೆ ಏನು ಮಾಡಬೇಕು ಸಮಬಲವನ್ನು ನಾವು ಕಾಯ್ದುಕೊಳ್ಬೇಕು ಯಾಕಂದರೆ ಲೆಫ್ಟ್ ಓವೇರಿ ಮತ್ತು ರೈಟ್ ಓವೇರಿ ಬೋತ್ ಆರ್ ಇಂಪಾರ್ಟೆಂಟ್ ಇದರಿಂದ ಓವೇರಿಸ್ಗಳೇನಾಗ್ತವೆ ಆ್ಯಕ್ಟಿವ್ ಆಗ್ತಾ ಹೋಗ್ತವೆ ಅದರ ಜೊತೆಗೆ ಪ್ರಸಾರಿತ ಪಾದೋತ್ಥಾನಾಸನ ಆಮೇಲೆ ಪ್ರಸಾರಿತ ಭುಜಂಗಾಸನ ಉಸಿರು ತೆಗೆದುಕೊಳ್ತಾ ನಿಮ್ಮ ಕೈಯನ್ನು ಮೇಲೆ ಸ್ಟ್ರೆಚ್ ಮಾಡಬೇಕು ಉಸಿರು ಬಿಡ್ತಾ ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಇದಾದಮೇಲೆ ನಿಧಾನವಾಗಿ ನಿಮ್ಮ ಕೈಯನ್ನು ಹಿಂದೆ ಮುಂದೆ ಮೂವ್ಮೆಂಟ್ ಮಾಡಬೇಕು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಒಂದು ಎರಡು ಇದಾದಮೇಲೆ ನಿಮ್ಮ ಕೈಗಳನ್ನು ಲೆಫ್ಟ್ ರೈಟ್ ಒಂದು ಎರಡು ಒಂದು ಎರಡು ಒಂದು ಎರಡು ಹೀಗೆ ಎಕ್ಸಲೇಷನ್ ಇನ್ಹೇಲೇಷನ್ ಎಕ್ಸಲೇಷನ್ ಇನ್ಹೇಲೇಷನ್ ಮಾಡ್ತಾ ಹೋಗ್ಬೇಕು ಹೀಗೆ ಮಾಡ್ತಾ ಹೋದರೆ ಏನಾಗ್ತದೆ ನಮ್ಮ ಸೊಂಟದ ಭಾಗ ಫ್ಲೆಕ್ಸಿಬಲ್ ಆಗುತ್ತೆ ಆವಾಗ ನಾವು ಪ್ರಸಾರಿತ ಪಾದೋತ್ಥಾನಾಸನವನ್ನು ಈಸಿಯಾಗಿ ಮಾಡ್ಬೋದು ಇದಕ್ಕೆ ಪ್ರಸಾರಿತ ಪಾದೋತ್ಥಾನಾಸನ ಅಂತ ಕರೀತಾರೆ ಇದಕ್ಕೆ ಪ್ರಸಾರಿತ ಭುಜಂಗಾಸನ ಭಾಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ ಈ ಆಸನದಲ್ಲಿ ಏನಾಗ್ತದೆ ನಮ್ಮ ಪೆಲ್ವಿಕ್ ಭಾಗದಲ್ಲಿ ಹೆಚ್ಚು ಸ್ಟ್ರೆಚಸ್ ಮತ್ತು ಅಲ್ಲಿ ಹೆಚ್ಚು ಒಂದು ಬಲ ಪ್ರಯೋಗ ಆಗ್ತದೆ ಹಾಗಾಗೋದ್ರಿಂದ ಅಲ್ಲಿರುವ ಅವಯವಗಳು ಮೇನ್ಲಿ ರೀಪ್ರೊಡಕ್ಟಿವ್ ಗ್ಲ್ಯಾಂಡ್ ಸ್ಟಿಮ್ಯುಲೇಟ್ ಆಗೋದು ಯಾವಾಗಂದರೆ ನಮ್ಮ ಲಂಬರ್ ಭಾಗದಲ್ಲಿ ಸರಿಯಾಗಿ ಸರ್ಕ್ಯುಲೇಷನ್ ಇದ್ದಾಗ ಆ ಲಂಬರ್ ಭಾಗವನ್ನು ಸರಿಯಾದ ರೀತಿಯಲ್ಲಿ ಸರ್ಕ್ಯುಲೇಟ್ ಮಾಡಲಿಕ್ಕೆ ಅಲ್ಲಿ ಸೆನ್ಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಈ ಆಸನ ಭಾಳ ಹೆಲ್ಪ್ ಮಾಡ್ತದೆ ಉಸಿರು ತೆಗೆದುಕೊಳ್ತಾ ಮುಂದೆ ಉಸಿರು ಬಿಡ್ತಾ ಹಿಂದೆ ಉಸಿರು ತೆಗೆದುಕೊಳ್ತಾ ಮುಂದೆ ಉಸಿರು ಬಿಡ್ತಾ ಹಿಂದೆ ಉಸಿರು ತೆಗೆದುಕೊಳ್ತಾ ಮುಂದೆ ದೀರ್ಘವಾಗಿ ಉಚ್ಛ್ವಾಸ ನಿಚ್ಛ್ವಾಸ ಮಾಡಬೇಕು ನಿಮ್ಮ ಕಾಲುಗಳನ್ನು ಹೆಚ್ಚು ಅಗಲವಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಬ್ಯಾಕ್ ಸ್ಟ್ರೆಚಿಂಗ್ ಮಾಡಬೇಕು ವಾಪಸ್ ಬಂದಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇನ್ವರ್ಡ್ ಸ್ಟ್ರೆಚಿಂಗನ್ನು ಮಾಡಬೇಕು ತೆಗೆದುಕೊಳ್ಳೋದು ಉಸಿರನ್ನು ಬಿಡ್ತಕ್ಕಂಥದ್ದು
ಹೀಗೆ ನೀವು ಅಭ್ಯಾಸ ಮಾಡತಕ್ಕಂಥದ್ದು. ಇದನ್ನು ಸರಿಯಾದ ಕ್ರಮದಲ್ಲಿ ನೀವು ಅಭ್ಯಾಸ ಮಾಡೋದನ್ನು ಕಲಿತರೆ ನಿಮ್ಮ ಗರ್ಭಕೋಶ, ಓವೆರಿ, ಫೆಲೋಪಿಯನ್ ಟ್ಯೂಬ್ ಬಹಳ ಶಕ್ತಿಯನ್ನು ಪಡ್ಕೊಳ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಚಿಕ್ಕ ವಿರಾಮ, ವಿರಾಮದ ನಂತರ ಉಳಿದ ವಿಚಾರಗಳನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈಗ ಗರ್ಭಕೋಶದ ತೊಂದರೆಯನ್ನು ನಿವಾರಣೆ ಮಾಡಬೇಕಂದ್ರೆ ನಾವು ಆ ಗರ್ಭಕೋಶವನ್ನು ಆಕುಂಚನ ಮತ್ತು ಪ್ರಸರಣಕ್ಕೆ ಒಳಪಡಿಸ್ಬೇಕು. ಇದಕ್ಕೆ ಹಲವಾರು ಕ್ರಿಯೆಗಳಿದ್ದಾವೆ. ಅದಕ್ಕಿಂತ ಮೊದಲು ಆಕುಂಚನ ಪ್ರಸರಣಕ್ಕೆ ನಮ್ಮ ಶರೀರ ಸಿದ್ಧವಾಗಬೇಕಂದ್ರೆ ನಾವು ಹೊಟ್ಟೆ ಭಾಗಕ್ಕೆ ಹಲವಾರು ಉಪಯುಕ್ತವಾಗಿರತಕ್ಕಂಥ ಅಭ್ಯಾಸಗಳನ್ನು ಮಾಡಬೇಕಾಗ್ತದೆ. ಅದರಲ್ಲಿ ಮತ್ತಿಷ್ಟು ಉಪಯುಕ್ತವಾಗಿರತಕ್ಕಂಥ ಅಭ್ಯಾಸಗಳಲ್ಲಿ ಒಂದಾಗಿರತಕ್ಕಂಥದ್ದು ಊರ್ಧ್ವಹಸ್ತಾಸನ, ಪಾದಹಸ್ತಾಸನ. ಊರ್ಧ್ವಹಸ್ತಾಸನ, ಪಾದಹಸ್ತಾಸನ ಈ ಅಭ್ಯಾಸವನ್ನು ನಿಯಮಿತವಾಗಿ ಶ್ವಾಸಬದ್ಧವಾಗಿ ಅಭ್ಯಾಸ ಮಾಡೋದ್ರಿಂದ ನಮ್ಮ ಗರ್ಭಕೋಶಕ್ಕೆ ಇರತಕ್ಕಂಥ ವೀಕ್ನೆಸ್ಗಳೇನಾಗ್ತವೆ ಕಡಿಮೆ ಆಗ್ತಾ ಬರ್ತವೆ. ಅದರ ಜೊತೆಗೆ ಗರ್ಭಕೋಶದಲ್ಲಿ ಏನಾಗ್ತದೆ ಬಲತೆ ಮತ್ತು ಬಲಿಷ್ಠತೆ ಏನಾಗ್ತದೆ ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಜೊತೆಗೆ ಇದು ಪಿ ಸಿ ಓ ಡಿ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಮತ್ತು ಗರ್ಭಕೋಶದಲ್ಲಿರ್ತಕ್ಕಂಥ ಕೆಮಿಕಲ್ ಸೋರ್ಸ್ ಹಾರ್ಮೋನ್ಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಆಕುಂಚನ ಪ್ರಸರಣ ಕ್ರಿಯೆ ಏನಾಗ್ತದೆ ಸಹಾಯ ಮಾಡ್ತದೆ. ಹಾಗಾಗಿ ಇದನ್ನು ಹೇಗೆ ಅಭ್ಯಾಸ ಮಾಡಬೇಕು, ಊರ್ಧ್ವಹಸ್ತಾಸನ ಮತ್ತು ಪಾದಹಸ್ತಾಸನವನ್ನು ಹೇಗೆ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡೋಣ. ಮೊದಲು ನಿಂತ್ಕೊಂಡು ಮಾಡೋ ಆಸನಗಳಲ್ಲಿ ಇಷ್ಟೆಲ್ಲ ಆಸನಗಳನ್ನ ನಾವು ಕ್ರಮಬದ್ಧವಾಗಿ ಮಾಡಬೇಕು. ಆಮೇಲೆ ಈ ಸಮಸ್ಯೆಗೆ ಕುಳಿತುಕೊಂಡು ಕೂಡ ಹಲವಾರು ಆಸನಗಳನ್ನ ಮಾಡ್ಬೋದು. ಹೇಗೆ ಮಾಡಬೇಕು, ಧಾವನ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ವಾಪಸ್ ಮತ್ತೆ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ವಾಪಸ್ ಉಸಿರು ತೆಗೆದುಕೊಳ್ತ ಮೇಲೆ ಉಸಿರು ಬಿಡ್ತಾ ವಾಪಸ್ ಇದರಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದೇನೆಂದರೆ ಯಾವಾಗ ಹಿಂದೆ ನಮ್ಮ ಶರೀರವನ್ನು ಭಾಗಿಸ್ತೇವೆ ಆವಾಗ ನಾವು ಯಾವತ್ತೂ ಮೊಣಕಾಲನ್ನು ಭಾಗಿಸಬಾರ್ದು. ಯಾವಾಗ ಮುಂದೆ ಭಾಗಿಸ್ತೇವೆ ಆವಾಗ ಕೂಡ ನಮ್ಮ ಮೊಣಕಾಲನ್ನು ಭಾಗಿಸಬಾರದು. ಮೊಣಕಾಲು ಬಾಗದೆ ಈ ಚಲನೆ ನಡಿಬೇಕು. ಕೆಲವು ಜನರಿಗೆ ಇಲ್ಲಿವರೆಗೆ ಮುಟ್ಲಿಕ್ಕೆ ಆಗಲ್ಲ, ಅವ್ರೇನು ಮಾಡ್ತಾರೆ ಮೊಣಕಾಲು ಹಿಂಗೆ ಬಾಗಿಸ್ಬಿಟ್ಟು ಹಿಂಗೆ ಮುಟ್ತಾರೆ. ಅದರಿಂದ ಯಾವುದೂ ಲಾಭ ಸಿಗಲ್ಲ. ಹಿಂಗೆ ಮೊಣಕಾಲು ಬಾಗಿಸ್ಬಿಟ್ಟು ಮುಟ್ಟಿದ್ರೆ ಏನಾಗ್ತದೆ, ಇಷ್ಟಾದರೆ ಇಷ್ಟೇ ಮಾಡಿ, ನಿಮ್ಗೆ ಇಷ್ಟಾದರೆ ಇಷ್ಟೇ ಮಾಡಿ, ಎಷ್ಟು ರೀಚ್ ಆಗುತ್ತೋ ಅಷ್ಟೇ ಮಾಡಿ, ಆದರೆ ಮೊಣಕಾಲನ್ನು ಭಾಗಿಸ್ಬೇಡಿ. ಆ ಸ್ಟ್ರೆಚಸ್ಸಿನ ಒಂದು ಲಾಭ ನಿಮಗೆ ಸಿಗಲ್ಲ. ಅಂದರೆ ಅಲ್ಲಿ ಆ ಒಂದು ಅವಯವವನ್ನು ಏನು ಮಾಡ್ತಾ ಇರ್ತೀವಿ ನಾವು, ಸ್ಟ್ರೆಚ್ ಮಾಡೋದು ರಿಲೀಸ್ ಮಾಡೋದು, ಸ್ಟ್ರೆಚ್ ಮಾಡೋದು ರಿಲೀಸ್ ಮಾಡೋದು ಮಾಡ್ತಾ ಇರ್ತೀವಿ. ಎಳೆಯೋದು ಬಿಡೋದು, ಎಳೆಯೋದು ಬಿಡೋದು ಮಾಡ್ತಾ ಇರ್ತೀವಿ. ಆಕುಂಚನ ಪ್ರಸರಣ, ಆಕುಂಚನ ಪ್ರಸರಣ ಮಾಡ್ತಾ ಇರ್ತೀವಿ. ಹಿಗ್ಸೋದು ಕುಗ್ಸೋದು ಮಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲಿ ಒಂದು ನಾವೇನಾದರೂ ಚಿಕ್ಕ ಮಿಸ್ಟೇಕನ್ನು ಮಾಡಿದ್ರು ಕೂಡ ಅದರಲ್ಲಿರ್ತಕ್ಕಂಥ ಒಂದು ಶಕ್ತಿ ನಮ್ಮ ಶರೀರಕ್ಕೆ ಲಭಿಸೋದಿಲ್ಲ. ಆವಾಗ ಆಸನ ಮಾಡಿದಾಗ ನಿಮಗೆ ಏನಾಗ್ತದೆ, ವ್ಯಾಯಾಮ ಆಗ್ತದೆ ಹೊರತು ಅದು ಆಸನ ನಿಮ್ಮ ಶರೀರಕ್ಕೆ ಇರತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಯಾವ ಸಹಾಯವನ್ನು ಮಾಡಲ್ಲ. ಅದಕ್ಕೆ ನೀವು ಹಿಂದೆ ಬೆಂಡ ಆಗಬೇಕಾದ್ರೆ ಅಷ್ಟೇ, ಮುಂದೆ ಬೆಂಡ್ ಆಗಬೇಕಂದ್ರೆ ಅಷ್ಟೇ ಮೊಣಕಾಲನ್ನು ಮಡಚಬಾರ್ದು. ಇದರಲ್ಲಿ ನೀವು ಅತಿ ಹೆಚ್ಚು ಅಭ್ಯಾಸವನ್ನು ಮಾಡ್ತಾ ಹೋದಂಗೆ
ನಿಮ್ಮ ಬೆನ್ನು ಹುರಿ ಏನಾಗುತ್ತೆ ಫ್ಲೆಕ್ಸಿಬಲ್ ಆಗುತ್ತೆ ಆಗ ನೀವು ಚಕ್ರಾಸನವನ್ನು ಮಾಡಬಹುದು ಈ ಚಕ್ರಾಸನ ಮಾಡೋದ್ರಿಂದ ನಿಮ್ಮ ಗರ್ಭಕೋಶ ಎಷ್ಟು ಬೇಗ ಒಂದು ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿರತಕ್ಕಂತ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಹಂತಕ್ಕೆ ಬರ್ತವೆ ಆದರೆ ಚಕ್ರಾಸನ ಮಾಡೋದಕ್ಕಿಂತ ಮೊದಲು ನಾವು ಈ ರೀತಿಯಾಗಿರತಕ್ಕಂತ ಚಲನೆಯನ್ನು ಊರ್ಧ್ವ ಹಸ್ತಾಸನ ಪಾದ ಹಸ್ತಾಸನವನ್ನು ಅಭ್ಯಾಸ ಮಾಡಿರಬೇಕು ಇದನ್ನು ಅಭ್ಯಾಸ ಮಾಡಿದಾಗ ಏನಾಗ್ತದೆ ನಮ್ಮ ದೇಹ ಹಿಂದೆ ಮುಂದೆ ಈಸಿಯಾಗಿ ಬೆಂಡ್ ಆಗಲಿಕ್ಕೆ ಶಕ್ತಿಯನ್ನು ಪಡ್ಕೊಳ್ತದೆ ಆವಾಗ ನಾವು ಚಕ್ರಾಸನವನ್ನು ಮಾಡೋದು ಹಾಗಿದ್ರೆ ಚಕ್ರಾಸನವನ್ನು ಹೇಗೆ ಮಾಡೋದು ನೋಡಿ ಹೀಗೆ ಮೊದಲು ನಿಧಾನವಾಗಿ ಅಭ್ಯಾಸ ಪ್ರಾರಂಭ ಮಾಡಬೇಕು ಹಿಂದೆ ಹೋಗಬೇಕಾದ್ರೆ ಉಸಿರು ತೆಗೆದುಕೊಳ್ಳೋದು ಮುಂದೆ ಬರಬೇಕಾದ್ರೆ ಉಸಿರನ್ನು ಬಿಡೋದು ಪಾದಗಳ ಮಧ್ಯೆ ಒಂದು ಅರ್ಧದಿಂದ ಒಂದು ಅಡಿ ಅಂತರ ಇರಬೇಕು ಹೀಗೆ ಚಲನೆ ಆದಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಬೇಕು ಇಡೀ ಶರೀರವನ್ನು ಗಮನಿಸ್ತಾ ಹೋಗಬೇಕು ಶರೀರದ ಸಂಪೂರ್ಣ ಭಾಗ ಸಡಿಲವಾಗಿರಬೇಕು ಎರಡೂ ಪಾದಗಳ ಮೇಲೆ ವೇಟು ಬ್ಯಾಲೆನ್ಸ್ ಆಗಿರಬೇಕು ನಿಯಂತ್ರಣದಲ್ಲಿರಬೇಕು ಸಮವಾಗಿರಬೇಕು ಹೀಗಿದನ್ನು ಬ್ಯಾಲೆನ್ಸ್ ಮಾಡೋದು ಇದಾದಮೇಲೆ ಏನು ಮಾಡೋದು ಇದರಲ್ಲಿ ಕೂಡ ಹೋಲ್ಡು ಕೂಡ ಮಾಡ್ಬೋದು ಊರ್ಧ್ವ ಹಸ್ತಾಸನದಲ್ಲಿ ಹೋಲ್ಡ್ ಮಾಡೋದು ಪಾದ ಹಸ್ತಾಸನದಲ್ಲಿ ಕೂಡ ಹೋಲ್ಡ್ ಮಾಡೋದು ಚಕ್ರಾಸನದಲ್ಲಿ ಕೂಡ ಹೋಲ್ಡ್ ಮಾಡೋದು ಅದರ ಜೊತೆಗೆ ಪಾದ ಹಸ್ತಾಸನದಲ್ಲಿ ಕೂಡ ಹೋಲ್ಡ್ ಮಾಡೋದು ಇದನ್ನು ಮಾಡೋದ್ರಿಂದ ನಿಮ್ಮ ಗರ್ಭಕೋಶಕ್ಕೆ ಹೆಚ್ಚು ಶಕ್ತಿ ಲಭಿಸ್ತದೆ ನಿಮ್ಮ ಈ ಒಂದು ಮಕ್ಕಳಾಗದೇ ಇರತಕ್ಕಂಥ ಸಮಯ ಈ ಒಂದು ಮಕ್ಕಳಾಗದೇ ಇರತಕ್ಕಂಥ ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಿಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್ವರಿಗೂ ಅನಂತ ಶರಣು ಶರಣಾರ್ಥಿ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ನಂಬರ್ 13 6ನೇ ಮುಖ್ಯ ರಸ್ತೆ ಟಾಟಾ ನಗರ ವೃತ್ತ ಬಾಲಾಜಿ ಲೇಔಟ್ ಸಹಕಾರ ನಗರದ ಹತ್ತಿರ ಕೊಡುಗೇಹಳ್ಳಿ ಮುಖ್ಯ ರಸ್ತೆ ಬೆಂಗಳೂರು 560094 ದೂರವಾಣಿ ಸಂಖ್ಯೆ 9980277973 ಅಥವಾ 7337618850 ಇಮೇಲ್ ವಿಳಾಸ ವೈದ್ಯಶ್ರೀ cg@gmail.com ವೆಬ್ಸೈಟ್ ವಿಳಾಸ www.srigangayoga.in